ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಲ್ ಕರ್ಕೊಂಡು ಕಾಲ್ ಕರ್ಕೊಂಡು ಜಗಳಾಡ್ತಿದ್ದಲ್ಲ ಅಲ್ಲ, ರೋಡಲ್ಲೂ ಜಗಳಾಡ್ಬೇಕಾ? ಯಾಕೆ ಇವ್ರು ನಿಂಗೆ ಹೊಡಿತಿದ್ರು? ಅಲ್ಲೇನಂಟ, ಯಾವ್ದು ಸೈಟ್ ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದಾರೆ, ಸೈಟ್ ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದಾರೆ ಅಂತ ನನಗೆ ಹೊಡಿಯಕ್ಕೆ ಬಂದರು. ನಾನು ಎಷ್ಟು ದಿನ ಅಂತ ವಧೆ ತಿನ್ಲಿ? ಪಿತ್ತ ನತ್ತಿಗೇರ್ತು ತೆಗೆದು ಹಣ್ಣುಗಾಯಿ ನೀರುಗಾಯಿ ಮಾಡಾಕ್ವಿ, ಫೈನಲ್ ಟಚಪ್ ಕೊಡಕ್ಕೆ ನೀನು ಬಂದೆ ನೋಡಪ್ಪ. ನೋಡ ಅದು ಸೈಟ್ ಡೀಲ್ ಮಾಡ್ದ ಅಪ್ಪ, ಸತ್ಯವಾಗ್ಲೂ ಇಲ್ಲ ತಂದೆ. ಅಯ್ಯೋ, ನಿನ್ಗೆ ಇನ್ನೊಂದು ವಿಚಾರ ಗೊತ್ತಾ? ಒಂದು ಸೈಟ್ನ ಇಬ್ರು ಹೆಸರಿಗೆ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಒಡೆಯಕ್ಕೆ ಬಂದರು. ಯೋ, ನಾನು ಒಂದು ಸೈಟ್ನ ಒಬ್ರಿಗೆ ರಿಜಿಸ್ಟರ್ ಮಾಡಿಸೋದೇ ಕಷ್ಟ, ಅಂಥದ್ರಲ್ಲಿ ಇಬ್ಬಿಬ್ಬರು ಮಾಡ್ಸೋಕ್ಕಾಗ್ತ? ಅಯ್ಯೋ, ಪುಟಾಕೋನಂಟ. ಅಲ್ಲನಂಟ, ಇತ್ತೀಚೆಗೆ ಒಂದು ಗಮನಿಸ್ತಾ ಇದೆಯಾ, ನಮ್ಮ ಮಟ್ಟಲ್ಲಿ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಗುಲಾಬಿ ಮೇಡಮ್ನವರು ಕೆಟ್ಟ ಹೆಸರು ಬಂತು, ಅದನ್ನೆಲ್ಲ ಬಿಟ್ಟಾಕಪ್ಪ. ನಾನು ನೀನು ಎಂಥ ಕುಚುಕು, ಒಂದು ಪೆಗ್ ಬಾಟ್ಲಲ್ಲಿ ಕ್ವಾರ್ಟರ್ ಬಾಟ್ಲ್ ಮಾಡ್ಕೊಂಡು ಕುಡಿತಿದ್ದು, ನನಗೂ ನಿನಗೂ ತಂದೆ ಇಟ್ಟರು. ನಂಟ, ಇನ್ನೊಂದು ವಿಷಯ ಗೊತ್ತ ನಿನಗೆ? ಯಾಕೋ ನಮ್ಮ ಮೊಟ್ಟೆಯವ್ರ ಟೈಮ್ ಎಲ್ಲ ಚೆನ್ನಾಗಿಲ್ಲ, ಬನ್ನಿ ಎಲ್ಲ ಗಣಪತಿದವರು ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಬರೋ ಅಂತ ಗುಲಾಬಿ ಮೇಡಮ್ನವ್ರು ಕರ್ಕೊಂಡು ಹೋದ್ರಪ್ಪ. ನಾವು ಗಣಪತಿಗೆ ಕೈ ಮುಕ್ಕೊಂಡು ಆಚೆಗೆ ಬರ್ತೀವಿ, ಏನು ಎಲ್ಲರೂ ಲಾಂಗ್ ಮಚ್ಚಲ್ಲಿ ಅಟ್ಯಾಕ್ ಮಾಡ್ಬಿಡೋದ? ನಾವು ಬದುಕು ಬಂದಿದ್ದೆ ಹೆಚ್ಚು ಕಣಯ್ಯ. ಮನೆಯವ್ರ ಮೇಲೆ ಲಾಂಗು ಮಚ್ಚಲ್ ಅಟ್ಯಾಕ್ ಮಾಡಿದ್ರ? ಈ ವಿಷಯ ನಂಗೆ ಹೇಳಲ್ವಲ್ಲಯ್ಯ. ಎಲ್ಲಿ ನಾವು ಮಾತಾಡ್ತಿರ್ತಾನೆ ಹೇಳಕ್ಕೆ? ನಂಟ, ಒಂದೇ ನಿಮಿಷ ಇರು, ಇಷ್ಟಕ್ಕೆಲ್ಲ ಯಾರು ಕಾರಣ ಅಂತ ಈ ಬಡ್ಡಿ ಮಕ್ಕಳು ಕೇಳೋರು ಹೇಳ್ತಾರೆ, ಬಾಯ್ ಬಿಡಿಸ್ತೀನಿ. ಅಳ್ಳಾಡ್ತಾನೆ ಇಲ್ಲ, ಕೋಮಾಗೋಗ್ಬಿಟ್ಟರು, ಎತ್ಕೊಂಬತ್ತೆ ಆಸ್ಪತ್ರೆ ಸೇರ್ಸ್ಬಿಡು, ಅದು ಬೇರೆ ಖರ್ಚು. ಮತ್ತೆ ಇಲ್ಲ ಬಿದ್ದಿರ್ಲೆ, ಬಿದ್ದಿರಿ ಹಿಂಗೆ ಬಿದ್ದಿರ್ತಾರೆ, ಏನ್ ಮಾಡೋದು? ರೋಡಲ್ಲಿ ಕಸ ಬಿದ್ದಿದ್ರೆ ಬಿಡಲ್ಲ ಕಾರ್ಪೊರೇಷನ್ ಅವರು, ಇನ್ ಇವ್ರು ಬಿದ್ದರೆ ಬಿಡ್ತಾರ? ಎತ್ತ ಸೈಡ್ಗೆ ಹಾಕ್ತಾರೆ, ತಲೆ ಕೆಡ್ಸ್ಕೊಬಿಡ.